ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟ್ ತಂಡದ ಶ್ರೇಷ್ಠ ಆಟಗಾರ ಪಕ್ಕಾ ಅಗ್ರೆಸಿವ್ ಒಮ್ಮೆ ಮೈದಾನಕ್ಕೆ ಬಂದ್ರೆ ಎದುರಾಳಿ ಯಾರೇ ಆಗಿರಲಿ ಬೌಂಡರಿ ಸಿಕ್ಸರ್ ಗಳನ್ನು ಹೊಡೆದು ಮೈದಾನದಲ್ಲಿದ್ದಷ್ಟು ಹೊತ್ತು ನಡೆಯುತ್ತೆ ಕೊಹ್ಲಿದ್ದೇ ಆರ್ಭಟ ಸೋಲನ್ನ ಒಪ್ಪಿಕೊಳ್ಳಲು ಸಿದ್ಧವಿಲ್ಲದೆ ತಂಡದ ಗೆಲುವಿಗಾಗಿ ಕೊನೆ ತನಕ ಹೋರಾಟ ನಡೆಸುವ ಎಂಟೆದೆಯ ಬಂಟ ಕಿಂಗ್ ಕೊಹ್ಲಿ ನಾವಿವತ್ತು ವಿರಾಟ್ ಕೊಹ್ಲಿ ನಡೆದು ಬಂದ ಹಾದಿಯನ್ನ ತೋರಿಸ್ತೀವಿ ಈ ವಿಡಿಯೋ ತುಂಬಾನೇ ಆಸಕ್ತಿದಾಯಕವಾಗಿದೆ ಕೊನೆ ತನಕ ಮಿಸ್ ಮಾಡದೆ ನೋಡಿ ವಿರಾಟ್ ಕೊಹ್ಲಿ 1988 ನವೆಂಬರ್ 5 ರಂದು ದೆಹಲಿಯಲ್ಲಿ ಹುಟ್ಟಿದವರು ವಿರಾಟ್ ಕೊಹ್ಲಿ ತಂದೆ ಪ್ರೇಮ್ ಕೊಹ್ಲಿ ಕ್ರಿಮಿನಲ್ ಲಾಯರ್ ಆಗಿ ಕೆಲಸವನ್ನ ಮಾಡುತ್ತಾ ಇದ್ದರು ವಿರಾಟ್ ಕೊಹ್ಲಿಗೆ ಬಾಲ್ಯದಿಂದಲೂ ಕ್ರಿಕೆಟ್ ಅಂದ್ರೆ ತುಂಬಾ ಹುಚ್ಚು ತಮ್ಮ 3ನೇ ವಯಸ್ಸಲ್ಲಿ ತಂದೆ ಜೊತೆ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡುತ್ತಾರೆ ಕೊಹ್ಲಿ ಇನ್ನು ತಮ್ಮ ವಿದ್ಯಾಭ್ಯಾಸವನ್ನ ವಿಶಾಲ ಭಾರತಿ ಶಾಲೆಯಲ್ಲಿ ಪಡಿತಾರೆ ಶಾಲೆಯಲ್ಲಿ ಓದುವ ಸಂದರ್ಭದಲ್ಲೂ ವಿರಾಟ್ಗೆ ಕ್ರಿಕೆಟ್ ಹುಚ್ಚು ಹೆಚ್ಚಾಗುತ್ತೆ ತಮ್ಮ ಮಗನ ಕ್ರಿಕೆಟ್ ಆಸಕ್ತಿಯನ್ನ ನೋಡಿ ಕೊಹ್ಲಿಗೆ 9 ವರ್ಷ ಆಗಿದ್ದಾಗಲೇ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸುತ್ತಾರೆ ತಂದೆ ವಿರಾಟ್ ಕೊಹ್ಲಿ ರಾಜ್‌ಕುಮಾರ್ ಶರ್ಮಾ ಅವರ ಗರಡಿಯಲ್ಲಿ ಕ್ರಿಕೆಟ್ ಕಲಿತಾರೆ ಇನ್ನು 2002 ರಲ್ಲಿ ಅಂಡರ್ 15 ಟೀಮ್ ಗೆ ಆಯ್ಕೆಯಾಗುತ್ತಾರೆ 2004 ರಲ್ಲಿ ಅಂಡರ್ 17 ಕ್ರಿಕೆಟ್ ಟೀಮ್ ಗೆ ಆಯ್ಕೆಯಾಗುತ್ತಾರೆ ಕೊಹ್ಲಿ ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡು ಅತಿ ಹೆಚ್ಚು ರನ್ ಗಳನ್ನು ಗಳಿಸುತ್ತಾರೆ ನಂತರ ವಿರಾಟ್ ಕೊಹ್ಲಿ 2006 ರ ಅಂಡರ್ 19 ಟೀಮ್ ನಲ್ಲಿ ಆಡುವ ಅವಕಾಶವನ್ನ ಕೂಡ ಪಡಿತಾರೆ ಇಂಟರೆಸ್ಟಿಂಗ್ ಸಂಗತಿ ಏನು ಗೊತ್ತಾ ವಿರಾಟ್ ಕೊಹ್ಲಿ ಓದಿದ್ದು ಕೇವಲ 12ನೇ ತರಗತಿ ಮಾತ್ರ 12ನೇ ತರಗತಿಗೆ ತಮ್ಮ ಶಿಕ್ಷಣವನ್ನ ಮೊಟಕುಗೊಳಿಸುತ್ತಾರೆ ಸಂಪೂರ್ಣವಾಗಿ ಕ್ರಿಕೆಟ್ ನಲ್ಲಿ ತೊಡಗಿಸಿಕೊಳ್ಳುತ್ತಾರೆ ನನ್ನ ಮಗ ಓದಲಿಲ್ಲ ಆತನಿಂದ ಏನನ್ನೂ ಸಾಧಿಸಲು ಸಾಧ್ಯ ಇಲ್ಲ ಅನ್ನುವವರಿಗೆ ವಿರಾಟ್ ಕೊಹ್ಲಿ ಸ್ಫೂರ್ತಿಯಾಗಿ ನಿಲ್ತಾರೆ ವಿರಾಟ್ ಗೆ ತಮ್ಮ ತಂದೆಯೇ ಎಲ್ಲ ಆಗಿದ್ರು ಆದರೆ ಕೊಹ್ಲಿಯ ಜೀವನದಲ್ಲಿ 2006 ಡಿಸೆಂಬರ್ 9 ರಂದು ದುರ್ಘಟನೆಯೊಂದು ನಡೆಯುತ್ತೆ ಅಂದು ದೆಹಲಿ ಮತ್ತು ಕರ್ನಾಟಕ ತಂಡಗಳ ನಡುವೆ ರಣಜಿ ಪಂದ್ಯ ನಡೆಯತಾ ಇತ್ತು ವಿರಾಟ್ ಕೊಹ್ಲಿ ದಿನದಾಟದಂತ್ಯಕ್ಕೆ 40 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ರು ಆದರೆ ರಾತ್ರಿ ವಿರಾಟ್ ಕೊಹ್ಲಿ ತಂದೆ ನಿಧನ ಎಂಬ ಸುದ್ದಿ ಬರುತ್ತೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ವಿರಾಟ್ ತಂದೆ ಇಹಲೋಕ ತ್ಯಜಿಸಿದ್ರು ಆಗಿನ್ನು ವಿರಾಟ್ ಗೆ ಕೇವಲ 18 ವರ್ಷ ಒಂದು ಕಡೆ ತಂದೆ ಸಾವನ್ನಪ್ಪಿದ್ದಾರೆ ಇನ್ನೊಂದು ಕಡೆ ತಮ್ಮ ತಂಡ ಸಂಕಷ್ಟದ ಸ್ಥಿತಿಯಲ್ಲಿದೆ ಮರುದಿನ ಬೆಳಗ್ಗೆ ತಂದೆಯ ಅಂತ್ಯ ಸಂಸ್ಕಾರ ಮುಗಿಸಿ ಮತ್ತೆ ಮೈದಾನಕ್ಕೆ ಬಂದು 90 ರನ್ ಭಾರಿಸಿ ತಂಡವನ್ನ ಬಚಾವ್ ಮಾಡುತ್ತಾರೆ ಇದು ವಿರಾಟ್ ಕೊಹ್ಲಿ ಅದೆಂತಹ ಆಟಗಾರ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ ಈ ಬಗ್ಗೆ ಒಂದು ಸಂದರ್ಶನದಲ್ಲಿ ಕೊಹ್ಲಿ ಮಾತನಾಡುತ್ತಾ ನಾನು ನನ್ನ ಜೀವನದಲ್ಲಿ ಬಹಳನೆ ಕಷ್ಟವನ್ನ ನೋಡಿದ್ದೆ ಚಿಕ್ಕ ವಯಸ್ಸಲ್ಲಿ ತಂದೆಯವರನ್ನ ಕಳ್ಕೊಂಡಿದ್ದೇನೆ ಕುಟುಂಬ ವ್ಯವಹಾರ ಸರಿಯಾಗಿ ನಡೆಯಲಾರದೆ ಇತ್ತು ಬಾಡಿಗೆ ಮನೆಯಲ್ಲಿ ಇರೋದು ಬಾಡಿಗೆ ಕಟ್ಟೋಕು ಕಷ್ಟವಾಗ್ತಾ ಇತ್ತು ನಮ್ಮ ಕುಟುಂಬ ಆರ್ಥಿಕ ಕಷ್ಟಗಳಿಗೆ ನೋವನ್ನ ಅನುಭವಿಸಿರೋದು ಇಂದಿಗೂ ನನ್ನ ಮನಸ್ಸಿನಲ್ಲಿ ಬಲವಾಗಿ ಕೂತು ಹಾಗೆಯೇ ಇದೆ ಅದನ್ನ ನಾನು ಯಾವತ್ತೂ ಮರೆಯಲ್ಲ ಎಷ್ಟು ಎತ್ತರಕ್ಕೆ ಬೆಳೆದರೂ ತಾನು ಹತ್ತಿರುವ ಮೆಟ್ಟಿಲುಗಳನ್ನ ಯಾವತ್ತೂ ಮರೆಯಲಾಗದಂತಹ ಗುಣ ವಿರಾಟ್ ಕೊಹ್ಲಿಯ ವ್ಯಕ್ತಿತ್ವವನ್ನ ವ್ಯಕ್ತಪಡಿಸುತ್ತೆ 2008 ರಲ್ಲಿ ಕೊಹ್ಲಿ ಅಂಡರ್ 19 ಭಾರತ ತಂಡಕ್ಕೆ ಕ್ಯಾಪ್ಟನ್ ಆದರು ಕೊಹ್ಲಿ ಸಾರಥ್ಯದಲ್ಲಿ ಭಾರತ ತಂಡ ಅಂಡರ್ 19 ವರ್ಲ್ಡ್ ಕಪ್ ನ ಗೆದ್ದು ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಇನ್ನು ಐಪಿಎಲ್ ಫ್ರಾಂಚೈಸಿ ಆದಂತಹ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು $30,000 ನಿಂದ ಕೊಹ್ಲಿ ಜೊತೆ ಕಾಂಟ್ಯಾಕ್ಟ್ ಮಾಡಿತ್ತು ಇನ್ನು ಇಂಡಿಯನ್ ಟೀಮ್ ಗೆ ಒಂದು ಸಲವಾದರೂ ಆಯ್ಕೆಯಾಗಬೇಕೆಂದು ಪ್ರತಿಯೊಬ್ಬ ಕ್ರಿಕೆಟರ್ ಕನಸನ್ನ ಕಾಣ್ತಾರೆ ಅಂತಹ ಕನಸನ್ನ ಕೊಹ್ಲಿ 20ನೇ ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸಿದ್ದಾರೆ 10 ಹಲವು ದಾಖಲೆಗಳು ವಿರಾಟ್ ಹೆಸರಲ್ಲಿದೆ ಈಗ ವಿರಾಟ್ ಕೊಹ್ಲಿ ಕ್ರಿಕೆಟ್ ನಿಂದ ಕೋಟಿ ಕೋಟಿ ಗಳಿಸುತ್ತಿದ್ದಾರೆ ಅಂದು ಬಾಡಿಗೆ ಕಟ್ಟಕ್ಕೂ ಪರದಾಡುತ್ತಿದ್ದ ವಿರಾಟ್ ಕೊಹ್ಲಿ ಬದುಕಲ್ಲಿ ಮುಂದೆ ನಡೆದಿದ್ದೆಲ್ಲ ಅಚ್ಚರಿ 12ನೇ ತರಗತಿಯನ್ನ ಓದಿದ್ದ ವಿರಾಟ್ ಈಗ ವಿಶ್ವವೇ ತಿರುಗಿ ನೋಡುವಂತಹ ಸಾಧನೆಯನ್ನ ಮಾಡಿದ್ದಾರೆ ಸಾಧಿಸುವ ಛಲವೊಂದು ಇದ್ದವನು ಏನನ್ನೂ ಕೂಡ ಸಾಧಿಸುತ್ತಾನೆ ಅನ್ನೋದಕ್ಕೆ ವಿರಾಟ್ ಕೊಹ್ಲಿಯೇ ಸಾಕ್ಷಿ ಇದು ವಿರಾಟ್ ಬದುಕಿನ ಮಾಹಿತಿ ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ